ಸ್ವಾಮೀಜಿ ಅಂದ್ರೆ ಏನು ಕೋಪ ಬಂದಾಗ ಅದರಿಂದ ತಪ್ಪಿಸ್ಕೊಳೋದು ಹೇಗೆ ಕ್ಷಮಿಸಿ ಏನ್ ಕೇಳಿದ್ರಿ ಜೀವನ ಏನು ಜೀವನ ಅಂದ್ರೆ ಏನು ಮತ್ತೆ ಎರಡನೇ ಪ್ರಶ್ನೆ ಏನು ಕೋಪದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ನೋಡಿ ನೀವು ಕೊಯಂಬತ್ತೂರು ರಸ್ತೆಗಳಲ್ಲಿ ಗಾಡಿ ಡ್ರೈವ್ ಮಾಡ್ತಿದ್ದೀರಿ ಅಂದರೆ ನೀವು ಕೊಯಂಬತ್ತೂರು ರಸ್ತೆಗಳಲ್ಲಿ ಗಾಡಿ ಡ್ರೈವ್ ಮಾಡ್ತಿದ್ದೀರಿ ಅಂದರೆ ಹೇಗೆ ಹೇಗೋ ಹಾಕಿರೋ ಡಿವೈಡರ್ಗಳನ್ನ ನೀವು ತಪ್ಪಿಸ್ಬೇಕು ಕೆಟ್ಟ ಡ್ರೈವರ್ಗಳನ್ನ ತಪ್ಪಿಸ್ಬೇಕು ಕುಡಿದ ಅಮಲ್ನಲ್ಲಿ ರಸ್ತೆ ದಾಟ್ತಿರೋರನ್ನ ತಪ್ಪಿಸ್ಬೇಕು ರಸ್ತೆ ದಾಟ್ತಿರೋ ಮಕ್ಕಳನ್ನ ತಪ್ಪಿಸ್ಬೇಕು ಈ ಎಲ್ಲಾದ್ರಿಂದ ತಪ್ಪಿಸ್ಕೋಬೇಕು ಆದರೆ ನೀವು ಕೊಯಂಬತ್ತೂರು ರಸ್ತೆಯಲ್ಲಿ ಗಾಡಿ ಓಡಿಸುವಾಗ ಚಂದ್ರನ ತಪ್ಪಿಸ್ಬೇಕಾ ನಿಮ್ಮನ್ನು ಕೇಳ್ತಿದ್ದೀನಿ ಚಂದ್ರನ ತಪ್ಪಿಸ್ಬೇಕಾ ಇಲ್ಲ ಯಾಕೆ ಅಂದರೆ ಚಂದ್ರ ರಸ್ತೆ ಮೇಲಿಲ್ಲ ಹೌದಲ್ವಾ ಅದೇ ತರಹ ನಿಮಗೆ ಈಗ ಕೋಪ ಬಂದಿದೆಯಾ ಇಲ್ಲ ಹಾಗಾದರೆ ಅದರಿಂದ ಯಾಕೆ ತಪ್ಪಿಸ್ಕೋಬೇಕು ತಪ್ಪಿಸ್ಕೋಬೇಕಾಗಿಲ್ಲ ವಿಷಯ ಏನಂದರೆ ನೀವು ಕೋಪನ ಒಂದು ವಸ್ತುವಾಗಿ ನೋಡ್ತೀರಾ ಕೋಪ ಒಂದು ವಸ್ತುವಲ್ಲ ನೀವು ಕೋಪಗೊಳ್ತೀರಿ ಕೋಪ ಎಲ್ಲೋ ಕೂತಿಲ್ಲ ನೀವು ಅದಕ್ಕೆ ಹೋಗಿ ಡಿಕ್ಕಿ ಹೊಡ್ಯೋಕ್ಕೆ ಅಂತಹದ್ದೇನೂ ಇಲ್ಲ ನೀವು ಕೋಪಗೊಳ್ತೀರಿ ನೀವು ಕೋಪ ಮಾಡಿಕೊಂಡಾಗ ಅದು ನಿಮಗೆ ಹಿತ ಅನ್ಸುತ್ತಾ ಅಹಿತ ಅನಿಸುತ್ತಾ ಅಹಿತ ಅನಿಸುತ್ತೆ ಬೇರೆಯವರಿಗೆ ಖಂಡಿತವಾಗ್ಲೂ ಹಿತವಾಗಿರಲ್ಲ ನಿಮಗೂ ಅದು ಹಿತವಾಗಿರಲ್ಲ ಇವತ್ತಿನ ವೈದ್ಯಕೀಯ ವಿಜ್ಞಾನ ಸಾಬೀತು ಮಾಡಿದೆ ನೀವು ಕೋಪಿಸ್ಕೊಂಡಾಗ ನಿಮಗೆ ನೀವೇ ವಿಷ ಹಾಕೋತಿದ್ದೀರಾ ಅಂತ ನಮಗಳಿಗಿದು ಗೊತ್ತೇ ಇತ್ತು ಆದರೆ ಈಗ ರಾಸಾಯನಿಕ ಪರೀಕ್ಷೆಗಳು ತೋರಿಸ್ತಿವೆ ಕೋಪ ಮಾಡ್ಕೊಂಡಾಗ ನಿಮಗೆ ನೀವೇ ವಿಷ ಹಾಕೋತೀರಾ ಅಂತ ಶರೀರದಲ್ಲೇ ವಿಷ ಉತ್ಪತ್ತಿ ಆಗುತ್ತೆ ಅಂತ ಕೋಪಗೊಳ್ಳೋದ್ರಿಂದ ಆದರೆ ನಿಮಗೆ ನೀವೇ ಯಾಕೆ ವಿಷ ಹಾಕೋತೀರಾ ಅರಿವಲ್ಲಿ ಮಾಡ್ತಿರೋ ಕೆಲಸ ಅಲ್ಲ ಅದು ನಿಮಗೆ ನೀವೇ ಹಾನಿ ಮಾಡ್ಕೋತಿದ್ದೀರಾ ನಿಮಗೆ ನೀವೇ ಅಹಿತವಾದ್ದನ್ನು ಮಾಡ್ಕೋತಿದ್ದೀರಾ ಯಾಕೆ ಅಂದರೆ ನಿಮ್ಮ ಮನಸ್ಸು ನಿಮ್ಮಿಂದ ಆದೇಶ ತಗೋತಾ ಇಲ್ಲ ಅಲ್ವಾ ನಿಮ್ಮಿಂದ ಅದು ಆದೇಶ ತಗೋತಾ ಇಲ್ಲ ನಿಮ್ಮ ಮನಸ್ಸು ನೀವು ಹೇಳಿದ ಹಾಗೆ ಕೇಳೋ ಹಾಗಿದ್ದರೆ ಆನಂದವಾಗಿರು ಅಂತ ಹೇಳ್ತಿದ್ರಿ ಅಲ್ವಾ ಕೋಪ ಮಾಡ್ಕೊಂತ ಹೇಳ್ತಿರಲಿಲ್ಲ ಆದರೆ ಈಗ ನೀವು ಶಾಂತವಾಗಿರಬೇಕು ಅಂದಾಗ ಮನಸ್ಸು ಕೋಪ ಮಾಡ್ಕೋತಿದೆ ಯಾಕೆ ಅಂದರೆ ಅದು ನಿಮ್ಮಿಂದ ಆದೇಶ ತಗೋತಿಲ್ಲ ನಿಮ್ಮ ಮನಸ್ಸು ನಿಮ್ಮಿಂದ ಆದೇಶ ತಗೋತಾ ಇಲ್ಲ ಅಂತಾದರೆ ನೀವದಕ್ಕೆ ಇನ್ನೊಂದು ಸ್ವಲ್ಪ ಗಮನ ಕೊಡಬೇಕು ಅದು ನಿಮ್ಮಿಂದ ಆದೇಶಗಳನ್ನು ಯಾಕೆ ತಗೋತಿಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಕೋಪದಿಂದ ತಪ್ಪಿಸ್ಕೊಳ್ಳೋ ಅಗತ್ಯ ಇಲ್ಲ ಯಾಕೆ ಅಂದರೆ ಕೋಪ ಅನ್ನೋದು ಅಲ್ಲೆಲ್ಲೋ ಕೂತ್ಕೊಂಡು ನಿಮ್ಮ ಕಡೆಗೆ ಬರ್ತಾ ಇಲ್ಲ ನೀವು ಕೋಪಗೊಳ್ತಾ ಇದ್ದೀರಾ ದುಃಖಗೊಳ್ತಾ ಇದ್ದೀರಾ ನೀವು ಸಂಕಟಗೊಳ್ತಾ ಇದ್ದೀರಾ ಇದೆಲ್ಲ ನಿಮಗೆ ಯಾಕೆ ಆಗ್ತಾ ಇದೆ ಅಂತ ಅಂದರೆ ನೀವು ನಿಮ್ಮ ಅಂತಃಕರಣವನ್ನು ಹಿಡಿತಕ್ಕೆ ತಗೊಳ್ಳೋದಕ್ಕೆ ಏನೂ ಮಾಡಿಲ್ಲ ಅದು ಆಕಸ್ಮಿಕವಾಗಿ ಆಗ್ತಿದೆ ಬೈ ಚಾನ್ಸ್ ಬಾಹ್ಯ ಪರಿಸ್ಥಿತಿಗಳು ಚೆನ್ನಾಗಿದ್ದರೆ ನೀವು ಖುಷಿಯಾಗಿರ್ತೀರಾ ಬಾಹ್ಯ ಪರಿಸ್ಥಿತಿಗಳು ಚೆನ್ನಾಗಿಲ್ದೇ ಇದ್ದರೆ ನೀವು ಖುಷಿಯಾಗಿರಲ್ಲ ಹೀಗಲ್ಲ ಮನುಷ್ಯ ಜೀವನ ಇರಬೇಕಾದ್ದು ಮನುಷ್ಯ ಜೀವನ ಹೇಗಿರಬೇಕು ಅಂದರೆ ನಾನು ಚೆನ್ನಾಗಿದ್ದರೆ ನನ್ನ ಸುತ್ತ ಎಲ್ಲಾನು ಚೆನ್ನಾಗಾಗತ್ತೆ ಜೀವನ ಅಂದರೆ ಹೀಗಿರಬೇಕು ಅಲ್ವಾ ಆದರೆ ಈಗ ನನ್ನ ಸುತ್ತಲಿನ ಪ್ರಪಂಚ ಹೇಗಿರುತ್ತೋ ನಾನು ಹಾಗೆ ಆಗ್ತಾ ಇದ್ದೀನಿ ಇಲ್ಲ ಮನುಷ್ಯನ ಪ್ರಜ್ಞೆ ಪರಿಸ್ಥಿತಿಗಳನ್ನು ನಿರ್ಮಿಸಬೇಕು ಆದ್ರೀಗ ಪರಿಸ್ಥಿತಿಗಳು ಮನುಷ್ಯನ ಪ್ರಜ್ಞೆಯನ್ನು ನಿರ್ಮಿಸ್ತಿವೆ ಇದು ಜೀವನ ರೂಪಿಸ್ಕೊಳ್ಳೋ ಸರಿಯಾದ ರೀತಿ ಅಲ್ಲ